ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ನ್ಯೂ ಡಿಸೈನ್ ಹಾಕಿ ತೋರಿಸ್ತಾ ಇದೀನಿ ಇದಕ್ಕೆ ಈ ರೀತಿ ಬೀಡ್ಗಳನ್ನ ತಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಡಲ್ಲಿ ಬಂದು ಟೆನ್ತ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ನಾನು ಯಾವಾಗಲೂ ಟೂ ಟೈಮ್ಸ್ ಲಾಕ್ ಅಲ್ವಾ ಸೊ ಇಲ್ಲೂ ಕೂಡ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತೂ ಕೂಡ ಕರಿತೀವಿ ಮತ್ತೆ ಇವಾಗ ತ್ರೀ ಚೈನ್ ಹಾಕೊಳ್ತೀನಿ ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಮತ್ತೊಂದು ಸಲ ಸಿಂಗಲ್ ಕ್ರೋಶ ಅಥವಾ ಲಾಕ್ ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಸ್ಟ್ರೈಟ್ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಮತ್ತೊಂದು ಸಲ ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ತ್ರೀ ಟೈಮ್ಸು ತ್ರೀ ತ್ರೀ ಚೈನ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಕಾಣಿಸುತ್ತೆ ನಂತರ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇಂಥದೇ ಬೀಡು ಅಂತೇನಿಲ್ಲ ನಿಮಗೆ ಯಾವ ಬೀಡ್ ಇಷ್ಟೋ ಆ ಬೀಡನ್ನ ಹಾಕ್ಕೊಳ್ಬೋದು ಸೊ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಬಟ್ಟೆಗೆ ಲಾಕ್ ಲಾಕ್ ಆದಮೇಲೆ ನಾನು ಇವಾಗ ಸಿಕ್ಸ್ ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಇನ್ನೊಂದು ಚೈನನ್ನು ಹಾಕ್ಕೊಳ್ತೀನಿ ಸಿಕ್ಸ್ ಸಿಕ್ಸ್ ಚೈನ್ ಸಾಕಾಗುತ್ತೆ ಸೊ ಬಟ್ಟೆನ ಸ್ವಲ್ಪ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು ಸೊ ನಾನು ಈ ಬೀಡ್ಗೆ ಸಿಕ್ಸ್ ಚೈನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು ಸೀದಾ ಮಾಡಿಕೊಂಡು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ಎರಡು ಚೈನನ್ನು ಹಾಕಿ ಒಂದು ಕಂಬನ ಮಾಡ್ಕೊಂಡೆ ಸೊ ನಿಡಲ್ ಮೇಲೆ ದಾರನ ಸುತ್ಕೊಂಡು ಏನು ಸಿಕ್ಸ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಎರಡರಿಂದ ಒಂದು ಮತ್ತೆರಡು ಒಂದು ಸಲ ಫ್ರೆಂಡ್ಸ್ ಇಲ್ಲಿ ನಾನು ಡಬಲ್ ಕೃಷಿ ಕಂಬಗಳನ್ನ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಈ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಒಂದು ಸಲ ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಳ್ಬೇಕು ಕಂಬಗಳು ಒಂದೇ ಲೆಂತಿ ಬರೋ ರೀತಿ ನಾವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ಮಾಡ್ಕೊಳ್ಬಾರ್ದು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಈ ದಾರನ ತಂದು ಡಬಲ್ ಕೃಷಿ ಕಂಬಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಫಿಲ್ ಮಾಡ್ತೀನಿ ಎಷ್ಟು ಕಂಬಗಳು ಬರಬಹುದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕಂಬಗಳು ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಒಟ್ಟು ಹನ್ನೊಂದು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಹನ್ನೊಂದು ಹನ್ನೆರಡು ಹದಿನಾಲ್ಕು ಕಂಬಗಳವರೆಗೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು ನಾನು ಹನ್ನೊಂದು ಕಂಬನ ಹಾಕೊಂಡಿದ್ದೀನಿ ಸೊ ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲೇಸಿಗೆ ಲಾಕ್ ಮಾಡ್ಕೊಂಡೆ ಈ ರೀತಿ ಬರುತ್ತೆ ನಮಗೆ ಒಂದು ಸ್ಲ್ಯಾಟಿಂಗ್ ಅರ್ಚು ನಂತರ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಮತ್ತು ತ್ರೀ ಚೈನ್ ಫ್ರೆಂಡ್ಸ್ ತುಂಬಾ ಈಸಿ ನಾವು ತ್ರೀ ತ್ರೀ ಚೈನ್ ಮಾತ್ರ ಹಾಕೊಳ್ತಿರೋದು ಒಂದು ಕಡೆ ಫೋರ್ ಆಗಿರ್ಬೋದು ಫೈವ್ ಆಗಿರ್ಬೋದು ಈ ರೀತಿ ಹಾಕ್ಕೊಳ್ತಿಲ್ಲ ತ್ರೀ ತ್ರೀ ಚೈನ್ ಸ್ಟಾರ್ಟಿಂಗಲ್ಲೂ ತ್ರೀ ಟೈಮ್ಸ್ ತ್ರೀ ಚೈನ್ ಇರುತ್ತೆ ಇಲ್ಲಿ ಆರ್ಚ್ ಆದಮೇಲೆ ತ್ರೀ ಟೈಮ್ಸೇ ತ್ರೀ ಚೈನ್ ಬರುತ್ತೆ ಈ ರೀತಿಯಾಗಿ ನಾವು ಮತ್ತೊಂದು ಆರ್ಚನ್ನ ಮಾಡ್ಕೊಳ್ಬೇಕು ಸೊ ಅಲ್ಲಿಂದ ಸ್ವಲ್ಪ ದಾರಣಾಮಿ ರೀತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಇಲ್ಲಿ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಳ್ತೀನಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಈ ರೀತಿ ಬಟ್ಟೆಗೆ ಸಲ ಲಾಕ್ ಮಾಡಿಕೊಂಡು ನಂತರ ಒಂದು ಸಿಕ್ಸ್ ಚೈನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗು ಎಷ್ಟು ಚೈನನ್ನು ಹಾಕೊಂಡಿರ್ತೀರೋ ಅಷ್ಟೇ ಚೈನ್ಗಳನ್ನ ಎಲ್ಲೂ ಕೂಡ ಹಾಕ್ಕೊಳ್ಬೇಕು ಬಟ್ಟೆನ ಟರ್ನ್ ಮಾಡಿಕೊಂಡು ಅದನ್ನು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಸೀದ ಮಾಡಿಕೊಂಡು ಒಂದು ಟೂ ಚೈನ್ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಇಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಸಿಕ್ಸ್ ಚೈನ್ ಮಾಡ್ಕೊಂಡ್ವಲ್ಲ ಸೊ ಅಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರಾಶೆ ಕಂಬನ ಮಾಡ್ಕೊಳ್ಬೇಕು ಇಲ್ಲಿ ಹನ್ನೊಂದು ಅಥವಾ ಹನ್ನೆರಡು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಒಟ್ಟು ಸ್ಟಾರ್ಟಿಂಗ್ ಅಲ್ಲಿ ಹನ್ನೊಂದು ಕಂಬಗಳನ್ನ ಮಾತ್ರ ಮಾಡ್ಕೊಂಡಿದ್ದೆ ಸೊ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಹನ್ನೊಂದು ಕಂಬ ಅಂತಲ್ಲ ಹನ್ನೆರಡು ಕಂಬಗಳನ್ನೂ ಕೂಡ ಮಾಡ್ಕೊಳ್ಬಹುದು ಇದೇ ರೀತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಇಲ್ಲೂ ಕೂಡ ಒಟ್ಟು ಹನ್ನೊಂದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಟ್ರೈಟ್ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಕಂಟಿನ್ಯೂ ಮಾಡ್ಕೊಳ್ಬೇಕು ಅಂದರೆ ತ್ರೀ ಟೈಮ್ಸು ತ್ರೀ ತ್ರೀ ಚೈನ್ನೇ ಹಾಕ್ಕೊಳ್ಬೇಕು ತ್ರೀ ಚೈನ್ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ತೀನಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ಆರ್ಚ್ ಆದಮೇಲೆ ತ್ರೀ ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ಕೊನೆಗೂ ತ್ರೀ ಟೈಮ್ಸೇ ಬರುತ್ತೆ ನಮಗೆ ತ್ರೀ ಚೈನು ನೋಡ್ತಿರ್ಬೋದು ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಒಂದು ಮೂರು ಆರ್ಚ್ ರೆಡಿಯಾಗಿದೆ ಸೊ ಇಲ್ಲಿ ಲಾಸ್ಟಲ್ಲೂ ಕೂಡ ತ್ರೀ ಚೈನ್ ಹಾಕಿ ಎಷ್ಟು ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ ದಾರನ ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳ್ಕೊಳ್ಬೇಕು ಆವಾಗ ಅದು ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಬೇಸ್ ಲೈನ್ ಇಷ್ಟೇ ಇನ್ನೊಂದು ಸ್ಟೆಪ್ ಇದೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸ್ಟಾರ್ಟಿಂಗು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ಯಲ್ವಾ ಸೊ ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸಾರಿ ನಿಡ್ ನಾವು ಇಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನ್ ಇದೆಯಲ್ವ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ಇಲ್ಲೊಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ವ ಫ್ರೆಂಡ್ಸ್ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲುಪಿಂದ ಒಂದು ಒಂದು ಕಂಬನ ಮಾಡ್ಕೊಳ್ತೀನಿ ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ನಾನು ಇಲ್ಲಿ ಡಬಲ್ ಕೃಷಿ ಕಂಬಗಳ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿ ನಿಮಗೆ ಬೇಡ ಅನ್ನೋದಾದರೆ ಇಲ್ಲಿ ಕುಚ್ಚಿಗೋಸ್ಕರನೂ ಕೂಡ ಆ ಪ್ಲೇಸ ಬಿಟ್ಕೊಳ್ಬೋದು ನಾನು ಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಡಬಲ್ ಕೃಷಿ ಕಂಬನ ಮೂರು ಕಂಬನ ಮಾಡಿ ನಂತರ ಬೀಡ್ಗಳನ್ನ ಹಾಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ತ್ರೀ ಬೀಡ್ನ ಒಂದೇ ಥ್ರೆಡ್ಡಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ದಾರನ ಮೇಲೆ ಎತ್ತಿ ನೀವು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನ ತಗೊಳ್ಬೋದು ಅಥವಾ ದೊಡ್ಡ ಸೈಜ್ ಬೀಡ್ನೂ ಕೂಡ ತಗೊಳ್ಬಹುದು ನನ್ನಲ್ಲಿ ಟೂ ಬೀಡ್ನ ಸೆಟ್ ಮಾಡಿದೀನಲ್ವಾ ಸೊ ಇನ್ನೊಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ದಾರನ ಮೇಲೆತ್ತಿ ಇನ್ನೊಂದು ಬೀಡ್ನ ಹಾಕೊಳ್ತೀನಿ ಒಟ್ಟು ತ್ರೀ ಬೀಡ ಅದು ಅಲ್ವಾ ಸೊ ಇದರಲ್ಲಿ ನಾನು ಮಧ್ಯದ ಬೀಡ ಹೆಬ್ಬೆರಳಲ್ಲಿ ಈ ರೀತಿ ಹಿಡಿದು ಅದೊಂದು ಟ್ರಯಾಂಗಲ್ ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಶೇಪ್ ಬರೋ ಹಾಗೆ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಅದನ್ನ ನಾವೇನು ಮೂರನೇ ಕಂಬ ಮಾಡಿದ್ವಲ್ಲ ಅದ್ರ ಮೇಲೆ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಮತ್ತೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಆದಷ್ಟು ಟೈಟಾಗಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಲಾಕ್ ಆದಮೇಲೆ ಮೂರನೇ ಕಂಬದ್ದು ಹೋಲ್ ಇರುತ್ತೆ ಸೊ ಅಲ್ಲಿ ಸಲ ಲಾಕ್ ಮಾಡ್ಕೊಳ್ತೀನಿ ಆವಾಗ ಇದು ನಮಗೆ ಟ್ರೈಂಗಲ್ ಶೇಪು ಚೇಂಜ್ ಆಗಲ್ಲ ಹಾಗೇನೇ ಇರುತ್ತೆ ಸೊ ನೆಡಲ್ ಮೇಲೆ ಮತ್ತೆ ದಾರನ ಸುತ್ತಕೊಂಡು ಒಂದು ತ್ರೀ ಟೈಮ್ಸ್ ಕಂಬನ ಮಾಡ್ಕೊಳ್ಬೇಕಾಗುತ್ತೆ ಬೀಡ್ಗಿಂತ ಮುಂಚೆ ಮೂರು ಕಂಬ ಬೀಡಾದ ಮೇಲೆ ಮೂರು ಕಂಬಗಳನ್ನ ಮಾಡ್ಕೊಳ್ಬೋದು ಈ ರೀತಿ ಕಂಬಗಳನ್ನ ಹಾಕ್ಕೊಳ್ಬೇಕು ಸೊ ಫ್ರೆಂಡ್ಸ್ ಇಲ್ಲಿ ನಾನು ಇನ್ನೊಂದು ಕಂಬ ಮಿಸ್ ಮಾಡಿದ್ನಿ ಸಾರಿ ಹಾಕೊಳ್ತೀನಿ ಮುಂದೆ ಈ ರೀತಿ ಬರಬೇಕು ನಮ್ಗೆ ಡಿ ಆರ್ಚು ಐದು ಕಂಬಗಳಿಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಸೊ ಆರು ಕಂಬ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ಸಲ ನಾನು ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಸೊ ಅಲ್ಲಿ ಒಂದು ಸಲ ಲಾಕ್ ಮಾಡಿ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು ಕುಚ್ಚೆನ್ನಾಗಿ ಕಟ್ಟುತ್ತಿಲ್ಲ ಸೊ ಅದಕ್ಕೋಸ್ಕರ ಸ್ಪೇಸ್ ಏನು ಬಿಡ್ತಿಲ್ಲ ಸೊ ನಿಮಗೆ ಬೇಕು ಅನ್ನೋದಾದರೆ ನಾನು ಬೀಡನ್ನ ಹಾಕ್ಕೊಂಡಲ್ವ ಸೊ ಅಲ್ಲಿ ಸ್ಕಿಪ್ ಮಾಡಿ ಅಲ್ಲಿಗೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ಕೊಳ್ಬೋದು ನಂತರ ಟೂ ಚೈನ್ನ ಹಾಕಿ ಇಲ್ಲಿ ಮೇಗಡೆ ಒಂದು ಟೂ ಚೈನ್ ಕಂಬ ಮಾಡಿ ಒಂದು ಸ್ಲ್ಯಾಟಿಂಗ್ ಅರ್ಚ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ವಲ್ಲ ಸೊ ಅಲ್ಲೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಲಾಕಿರೋ ಕಡೆ ಲಾಕ್ ಆದಮೇಲೆ ಟೂ ಚೈನ್ ಹಾಕಿ ಟೂ ಚೈನ್ ಹಾಕಿದ್ವಲ್ಲ ಅದರ ಲಾಸ್ಟ್ನೇ ಹೋಲಿಗೆ ಲಾಕ್ ಮಾಡಿ ನಾನು ಇಲ್ಲಿ ಮತ್ತೆ ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ್ನು ಸುತ್ತಕೊಂಡು ಮೊದಲನೇ ಕಂಬದ್ದು ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಒಂದು ಟೂ ಚೈನ್ ಆದಮೇಲೆ ನೆಕ್ಸ್ಟ್ ಕಂಬನ ಮಾಡ್ಕೊಂಡಿದ್ವಲ್ಲ ಆ ಹೋಲಿಗೆ ನಿಡಲ್ನ ಹಾಕಿ ಇಲ್ಲಿ ಕಾಣಿಸುತ್ತೆ ನಮಗೆ ಪ್ರತಿಯೊಂದು ಕಂಬದ ಮೇಲೂ ಹೋಲ್ಗಳು ಕಾಣಿಸುತ್ತೆ ಸೊ ಈ ರೀತಿ ನಿಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಇಲ್ಲೂ ಕೂಡ ನಾನು ಡಬಲ್ ಕೃಷಿ ಕಂಬನ ಮಾಡಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ ಅಂದರೆ ಪಿಕೋಟ್ನ ಮಾಡ್ಕೊಳ್ತೀನಿ ಸೊ ಮತ್ತೆ ಮೇಲೆ ದಾರನ ಸುತ್ತಕೊಳ್ತೀನಿ ನೆಕ್ಸ್ಟ್ ಕಂಬದ ಹೋಲಿಗೆ ಹೋಗಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶಿ ಕಂಬನ ಮಾಡ್ಕೊಳ್ತೀನಿ ಕಂಬ ಆದಮೇಲೆ ಒಂದು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಮತ್ತು ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು ಎರಡು ಪಿಕೌಟ್ ಆಯಿತು ಮತ್ತೆ ನೀಡದ ಮೇಲೆ ದಾರನ ಸುತ್ತಕೊಳ್ತೀನಿ ನೆಕ್ಸ್ಟ್ ಕಂಬದ ಹೋಲಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆ ತ್ರೀ ಚೈನ್ ಮತ್ತು ಅದೇ ಕಂಬದೊಳಗಡೆ ಲಾಕ್ ಈ ರೀತಿಯಾಗಿ ಬರುತ್ತೆ ನಮಗೆ ಪಿಕೌಟು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಕಂಬದ ಮೇಲೆ ಈ ರೀತಿ ಪಿಕೌಟ್ನ ಮಾಡ್ಕೊಂಡು ಬಂದೀನಿ ಸೊ ಇಲ್ಲಿ ನನಗೆ ಒಟ್ಟು ಹತ್ತು ಪಿಕೌಟ್ಗಳು ಬಂದಿದೆ ನಂತರ ಅದನ್ನು ಇಲ್ಲಿ ತ್ರೀ ಚೈನ್ ಇರುತ್ತಲ್ವ ಅಲ್ಲೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಆದಮೇಲೆ ನಾನು ಅಲ್ಲಿಂದ ಮೇಲೆ ಒಂದು ಸಲದಾರನ್ನ ಸುತ್ಕೊಳ್ತೀನಿ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ವಾ ಸೊ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆ ಎರಡು ಒಂದು ಸಲ ಒಂದು ಕಂಬ ಆಯಿತು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆ ಎರಡು ಒಂದು ಸಲ ಎರಡು ಕಂಬ ಆಯಿತು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಮೂರು ಕಂಬ ಆದಮೇಲೆ ಒಂದು ತ್ರೀ ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಮತ್ತೆ ಎರಡು ಬೀಡ್ಗಳನ್ನ ಹಾಕ್ಕೊಳ್ತೀನಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಿದ್ದೀನಿ ಇನ್ನೊಂದು ಬೀಡ್ಗಳನ್ನೂ ಕೂಡ ಹಾಕ್ಕೊಳ್ತೀನಿ ಒಟ್ಟು ಮೂರು ಬೀಡ್ಗಳನ್ನ ಹಾಕ್ಕೊಳ್ಬೇಕು ಸೊ ನೀವು ಪ್ರಾಕ್ಟೀಸ್ ಇದ್ದರೆ ಒಂದೇ ಸಲ ಮೂರು ಬೀಡ್ಗಳನ್ನ ಹಾಕ್ಕೊಳ್ಬೋದು ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಟ್ರೈ ಮಾಡಿ ತ್ರೀ ಬೀಡನ್ನ ಹಾಕಿದಾದ್ಮೇಲೆ ಮಧ್ಯಾಹ್ನ ಬೀಡ್ ಇರುತ್ತಲ್ವ ಸೊ ಅದನ್ನು ಟೈಟಾಗಿ ಇಟ್ಕೊಂಡು ಈ ರೀತಿ ಟ್ರೈಂಗಲ್ ಶೇಪ್ ಮಾಡ್ಕೊಳ್ಬೇಕು ಟ್ರೈಯಂಗಲ್ ಶೇಪ್ ಬಂದಾದ ಮೇಲೆ ನಾನು ಅದನ್ನು ಅದೇ ಕಂಬದಲ್ಲಿ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಡಬಲ್ ಕೃಷಿ ಕಂಬ ಮಾಡಿರೋದ್ರಿಂದ ಹೋಲ್ ಇರುತ್ತೆ ಸೊ ಅದನ್ನು ಟೈಟಾಗಿ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು ಮತ್ತೆ ನಿಡಲ್ ಮೇಲೆ ಸುತ್ತಕೊಂಡು ಮತ್ತೆ ಮೂರು ಕಂಬಗಳನ್ನ ಮಾಡ್ಕೊಳ್ತೀನಿ ಅಲ್ಲಿಂದನೆ ಎರಡರಿಂದ ಒಂದು ಮತ್ತೆರಡು ಲುಪಿಂದ ಒಂದ್ಸಲ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಇನ್ನೊಂದು ಕಂಬನ ಕೂಡ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ನಾನು ಐದು ಕಂಬನ ಮಾಡಿದ್ದೆ ಫ್ರೆಂಡ್ಸ್ ಇಲ್ಲಿ ಆರು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಐದಾದರೂ ಮಾಡ್ಕೊಳ್ಬೋದು ಅಥವಾ ಆರಾದರೂ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಈ ರೀತಿ ಬರುತ್ತೆ ಡಿಸೈನು ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಡಿಫ್ರೆಂಟ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್ ಅಲ್ಲೊಂದು ಸಲ ಲಾಕ್ ಮಾಡಿ ಮತ್ತು ಬೀಡ್ಗಿಂತ ಮುಂಚೆ ಒಂದು ಲಾಕ್ ಇರುತ್ತೆ ತ್ರೀ ಚೈನ್ ಲಾಕು ಅಲ್ಲೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಈ ರೀತಿ ಲಾಕ್ ಮಾಡಿ ನಂತರ ಒಂದು ಟೂ ಚೈನ್ನ ಹಾಕ್ಕೊಳ್ಬೇಕು ನಂತರ ನಾನು ಅಲ್ಲಿಂದ ಒಂದು ಟೂ ಚೈನ್ ಹಾಕೊಳ್ತೀನಿ ಒನ್ ಟು ನಾವು ಸ್ಲಾಟಿಂಗ್ ಅರ್ಚ್ ಮಾಡೋದಕ್ಕಿಂತ ಮುಂಚೆ ಅಲ್ಲೊಂದು ಟೂ ಚೈನ್ ಹಾಕಿದ್ವಲ್ಲ ಸೊ ಇಲ್ಲೂ ಕೂಡ ಟೂ ಚೈನ್ ಮಾಡಿ ಅದೇ ಟೂ ಚೈನ್ ಅಂದರೆ ಎರಡನೇ ಚೈನ್ ಲಾಕ್ ಇದನ್ನು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಚೈನ್ ತ್ರೀ ಚೈನ್ ಹಾಕ್ಕೊಂಡಿದ್ದೆ ಒಂದು ಚೈನ್ ಬಿಚ್ಚಿ ಟೂ ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ತ್ರೀ ಚೈನ್ ಕೂಡ ಹಾಕ್ಕೊಳ್ಬೋದು ಸೊ ನೀವು ಕಂಬಗಳು ಯಾವ ಲೆಂತಿಯಾಗಿ ಎಷ್ಟು ಉದ್ದವಾಗಿ ಮಾಡ್ಕೊಂಡಿರ್ತೀರೋ ಅಷ್ಟು ಉದ್ದ ದಲ್ಲಿ ನಮಗೆ ಡಿಪೆಂಡ್ ಆಗಿರುತ್ತೆ ನಾನು ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ತ್ರೀ ಟೂ ಚೈನಸ್ ಸಾಕು ಸಾರಿ ಒಂದು ಟೂ ಚೈನ್ ಹಾಕಿ ಲಾಕ್ ಮಾಡ್ತೀನಿ ಮತ್ತೆ ಟೂ ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ಕೊಂಡು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಒಂದು ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಒಂದು ಪಿಕೌಟ್ ಆಯಿತು ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಇದೆಯಲ್ವಾ ಸೊ ಅಲ್ಲಿ ಹೋಗಿ ದಾರ ತಂದು ಒಂದು ಕಂಬನ ಮಾಡಿ ಮತ್ತೆ ಒಂದು ಟು ಸಾರಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಬೋದು ಇಲ್ಲಿ ನಾವು ಟೋ ಚೈನು ಕೂಡ ಹಾಕ್ಕೊಳ್ಬೋದು ಈ ಪಿಕೌಟ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಸ್ಲ್ಯಾಟಿಂಗ್ ಆರ್ಚ ರೀತಿನ ಇಲ್ಲೂ ಕೂಡ ಮಾಡ್ಕೊಂಡು ಪೂರ್ತಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಒಟ್ಟು ಹತ್ತು ಪಿಕೌಟ್ ಬರೋ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬಹುದು ಕೊನೆಯವರೆಗೂ ನಾನು ಹಾಕೊಂಡು ಬಂದಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಕುಚ್ಚನ್ನು ಹಾಕೋಕ್ಕೆ ಸ್ಪೇಸ್ ಬಿಟ್ಟಿಲ್ಲ ಫ್ರೆಂಡ್ಸ್ ಅದ್ರ ಬದಲು ಈ ರೀತಿ ಬೀಡ್ಗಳನ್ನ ಟ್ರೈಯಂಗಲ್ ಶೇಪಲ್ಲಿ ಅಲ್ಲಿ ಬರೋ ಹಾಗೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಸೊ ಲಾಸ್ಟಲ್ಲೂ ಕೂಡ ಅದೇ ರೀತಿ ಶೇಪ್ ಬರೋ ಹಾಗೆ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತಿದ್ದೀನಿ ದಾರನ ಕಟ್ ಮಾಡಿ ನೆಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಸ್ವಲ್ಪ ಟೈಟಾಗಿ ಮುಂದೆ ಹೇಳಿದ್ರೆ ಟೈಟಾಗಿ ಕೂರುತ್ತೆ ಸೊ ಹಿಂದೆ ಗಮ್ಮಾಕಿ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬಹುದು ಫ್ರೆಂಡ್ಸ್ ಇವತ್ತಿನ ಫೈನಲ್ ಲುಕ್ ಇದು ಡಿಸೈನ್ದು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನ್ಯೂ ಡಿಸೈನ್ ಯಾರಿಗೆಲ್ಲ ಕುಚ್ಚಿಷ್ಟ ಇಲ್ವೋ ಆ ಅವ್ರಿಗೆ ಈ ಡಿಸೈನ್ ಟ್ರೈ ಮಾಡ್ಬೋದು ನಾವಿಲ್ಲಿ ತ್ರೀ ಬೀಡ್ ಬದಲು ಒಂದು ಲೀಫ್ ಬೀಡ್ನು ಕೂಡ ಹಾಕ್ಕೊಳ್ಬೋದು ಈ ಡಿಸೈನ್ ನಾವು ಆರಾಮಾಗಿ ಟ್ರೈ ಮಾಡ್ಬೋದು ಬಿಗಿನರ್ಸು ಕೂಡ ಹಾಕೊಳ್ಬೋದು ಏನು ತುಂಬ ಏನು ಕಷ್ಟ ಏನಿಲ್ಲ ಸೊ ಒಂದು ಟೂ ಸ್ಟೆಪ್ಪಲ್ಲಿ ಆದಷ್ಟು ಬೇಗನೆ ಡಿಸೈನ್ ಆಗುತ್ತೆ ಹಾಗೆಯೇ ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ ಟ್ರೈ ಮಾಡ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಕಂಬಗಳನ್ನೂ ಅಷ್ಟೇ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಬೀಡು ಚಿಕ್ಕದಾಗಿದ್ದರೆ ಕಮ್ಮಿ ಕಂಬಗಳು ಬರುತ್ತೆ ಬೀಡು ದೊಡ್ಡದಾಗಿದ್ದರೆ ಸ್ವಲ್ಪ ಕಂಬಗಳು ಜಾಸ್ತಿ ಬರುತ್ತೆ ಸ್ಟಾರ್ಟಿಂಗ್ ಆರ್ಚ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಹಾಕ್ಬೋದು ಯಾವ ರೀತಿ ಬರುತ್ತೆ ಅಂತ ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಫೇಸ್ಬುಕ್ಕಲ್ಲೇನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ Thank you for watching. Thank you.